ಹಾಯ್ ದೋಸ್ತರ ನಮಸ್ಕಾರ. ಇದು ಮತ್ತೊಂದು ವೀಡಿಯೋ ಮಾಡಕತ್ತೀನಿ. ಯಾಕಂದ್ರೆ ಒಂದೊಂದು ರೋಗಕ್ಕೆ ಒಂದೊಂದು ವೀಡಿಯೋ ಮಾಡಿದ್ರೆ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೋಸ್ಕರ ಈಗೇನ ಯಾವ ರೋಗದ ಬಗ್ಗೆ ಹೇಳಕತ್ತೀನಪ್ಪ ಅಂದ್ರೆ, ಈಗ ಹೋಗಿ ನಾನು ಡಾಕ್ಟರ್ ಜೊತೆ ಮಾತಾಡಿ ಮತ್ತು ಮೆಡಿಕಲ್ಗೆ ಹೋಗಿ ಒಂದು ಔಷಧಿನ ತೊಗೊಂಬಂದಿದ್ದೀನಿ. ಯಾವ ರೋಗಪ್ಪ ಅಂದ್ರೆ, ಈಗ ನಾವು ಟಗರು ಮರಿಗಳನ್ನ ಕಟ್ಟಿರ್ತೀವಿ, ಆಡಾಗಿರ್ಲಿ ಯಾವುದೇ ಆಗಿರಲಿ, ಕಟ್ಟಿರೋತ್ತೊಳಗೆ ಏನಾಗುತ್ತಂದ್ರೆ ಅದು ಕೊಳಗ. ಕೊಳಗ ಅಂದರೆ ಏನು, ಕಾಲು, ಕಾಲಿನ ನಡುಭಾಗದಲ್ಲಿ ಯಾವುದೇ ರೀತಿಯಾದ ಕಸಗಳು ಇತ್ಯಾದಿ ಕುಂತ್ಕೊಂತಂದ್ರೆ, ಹೊಲಸು ಕುಂತಂದ್ರೆ ಅದು ಏನಾಗುತ್ತಂದ್ರೆ ಇನ್ಫೆಕ್ಷನ್ ಆಗಿ ಅದು ಒಂದು ಕುರ ಆಗುತ್ತೆ, ಅಲ್ಲಿ ಕಾಲೊಳಗೆ ಕುರ ಆಗುತ್ತೆ. ಕುರ ಆದರೆ ಏನಾಗುತ್ತಪ್ಪ ಅಂದ್ರೆ ಫುಲ್ ಇದಾಗುತ್ತೆ ರೀ ದೋಸ್ತರೇ, ಏನಂದ್ರೆ ಕ್ಯೂವಾಗತ್ತೆ, ಕೊಳತು ಕ್ಯೂವಾಗಿ ಆ ಒಂದು ಕುರ ಒಡೆದು ಬಸಿದು ಆಮೇಲೆ ಅದ್ರ ಮ್ಯಾಗ ಏನಾದ್ರು ನೊಣಗಿನ ಏನಾದರೂ ಕೂತ್ಕೊಂಡ್ರೆ ಹುಳ ಬೀಳುತ್ತೆ. ಹುಳ ಬಿದ್ದರೆ ಏನಾಗುತ್ತಪ್ಪ ಅಂದ್ರೆ ಮುಂದೆ ಗೊತ್ತಲ್ಲ ಏನೇನಾಗುತ್ತೆ, ಹಂಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಮುಂಚೆ ಮರಿ ಏನಾರು ಕುಂಟಾಕತ್ತು ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಮ್ಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋಗೆ ಲೈಕ್ ಮಾಡಿರಿ. ಓಕೆ, ಏನು ಹೇಳ್ತೀನಪ್ಪ ಅಂದ್ರೆ ಕುಂಟೋದು ಹೆಂಗಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿರಿ ದೋಸ್ತರೇ, ಇಲ್ಲೇನು ಮರಿ ಐತಲ್ಲ, ಇದು ಇದು ಭಾಳ ಕುಂಟುತ್ತ. ಏನಾಗೈತಪ್ಪ ಅಂತಂದ್ರೆ ಇದ್ರ ಕಾಲು ನೋಡಿರಿ, ನಿಮ್ಗೆ ಇಲ್ಲಿ ನೋಡ್ಬೋದು, ಇದನ್ನು ನೋಡಿರಿ ಮತ್ತು ಇದನ್ನು ನೋಡಿರಿ. ಇದು ಮುಟ್ಟಿದ್ರೆ ಏನು ಮಾಡಲ್ಲ, ಇದನ್ನು ಮುಟ್ಟಿದ್ರೆ ಇದಾಗುತ್ತೆ, ಇಲ್ಲಿ ಕ್ಯೂವಾಗೈತಿ ಇವಾಗ. ಓಕೆ, ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಇಲ್ಲೆಲ್ಲ ಕ್ಯೂವಾಗಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಈ ಕಡೆ ನೋಡಿರಿ ನೋಡ್ರಿ, ಓಕೆ ಇಲ್ಲಿ ನೋಡಿರಿ, ಇಲ್ಲೆಲ್ಲ ಫುಲ್ ಕ್ಯೂ ಆಗಿಬಿಡುತ್ತೆ. ಇದು ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ, ಇದಕ್ಕೆ ಇಂಜೆಕ್ಷನ್ ಐತೆ ದೋಸ್ತರು ಒಂದು, ಇದು ಕುಂಟುತ್ತ ಯಾವ ರೀತಿ ಕುಂಟುತ್ತ ಅಂತ ನಿಮ್ಗೆ ತೋರಿಸ್ತೀನಿ. ಇಶ್ ಕುಂಟುದಾಗ ಪಾಪ ಅದಕ್ಕೆ ಹೇಳೋಕೆ ಆಗ್ತಿಲ್ಲ. ಈಗ ಕಾಲು ನೋಡಿ, ಈ ರೀತಿಯಾಗಿ ಮೇಲಕ್ಕೆ ಎತ್ಕೊಂಡು ನಿಂತು ಬಿಡುತ್ತೆ. ನೋಡ್ರಿ ಈ ರೀತಿಯಾಗಿ ಇವಾಗ ಅದು ಕುಂಟಕತ್ತೆ ಅಲ್ವಾ. ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ ಇದೊಂದು ಸ್ಪ್ರೇ, ಈ ಸ್ಪ್ರೇ ಇದಕ್ಕಂದ್ರೆ ಇದು ಗಾಯ ಮತ್ತೇನಾದರೂ ಕುಂಟುತ್ತಿತ್ತಂದರೆ ಇದಕ್ಕೆ ಬರುತ್ತೆ ಅಂತೇಳಿ ಇದನ್ನೊಂದು ಸ್ವಲ್ಪ ಸ್ಪ್ರೇ ಮಾಡಂತೇಳಿನ ಅದಕ್ಕೆ ಮಾಡುವ. ಆಮೇಲೆ ಕುಂಟುದಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಕೊಳಗುರ ಏನಾರು ಆಗಿತ್ತಂದ್ರೆ ಇದೇ ಈ ಕುಂಟಕತ್ತದಲ್ಲ ಇದಕ್ಕೆ ಏನಾರು ಆಗಿತ್ತಂದ್ರೆ ಇದು ಹಾಕ್ಬೇಕಂತೆ ಕೊಳಗುರಕ್ಕೆ. ಇದೊಂದು ಇಂಜೆಕ್ಷನ್, ಇದ್ರ ಜೊತೆ ಇದನ್ನು ಮಾಡ್ಬೇಕಂತ. ಇದನ್ನ ಯಾಕೆ ಮಾಡ್ಬೇಕಂತ ನೀವು ಕೇಳ್ರಿ, ಓಕೆನಾ. ಇದನ್ನ ಯಾಕೆ ಮಾಡ್ಬೇಕಪ್ಪ, ನಾನು ಇದನ್ನು ಅವ್ರ ಹತ್ರ ಕೇಳಿದೆ ಇದನ್ನ ಯಾಕೆ ಮಾಡ್ಬೇಕ್ರಿ, ಇದೊಂದು ಐತಲ್ಲ ಸಾಕಲ್ಲ ಅಂತೇಳಿ. ಆವಾಗ ಅವ್ರು ಏನು ಹೇಳಿದ್ರಂದ್ರೆ, ಈಗ ಕುಂಟುದ್ರಿಂದ ಏನಾಗುತ್ತಂದ್ರೆ ಅದ್ರೊಳಗೆ ಇನ್ಫೆಕ್ಷನ್ ಆಗಿ ಅದಕ್ಕೆ ಜ್ವರ ಬಂದಿರ್ತಾವೆ ಮತ್ತು ಸ್ವಲ್ಪ ಏನು ಹೆಲ್ತ್ ಪ್ರಾಬ್ಲಮ್ ಆಗಿರ್ತೈತಿ. ಅದ್ರ ಜೊತೆ ಇದ್ರ ಜೊತೆ ಇದನ್ನು ಮಾಡಿದ್ರಪ್ಪ ಅಂತಂದ್ರೆ ಗುಣ ಆಗುತ್ತೆ. ಎಷ್ಟು ಮಾಡ್ಬೇಕಂತ ಈಗ ನೀವು ಕೇಳ್ರಿ, ಓಕೆ. ಇದನ್ನು 3 ml, ಇದನ್ನು 3 ml ಮಾಡಬೇಕು. ಚಿರಂಜಿಲೆ ತೊಗೊಂಡು 3 ml ಮಾಡಿದರೆ ಗುಣ ಆಗುತ್ತೆ. ಆ ಕಾಲು ಏನೈತಲ್ಲ ಆ ಕಾಲಿಗೆ ಇದನ್ನು ಸ್ಪ್ರೇ ಮಾಡಬೇಕು, ಸ್ಪ್ರೇ ಮಾಡಿದರೆ ವರ್ಕೌಟ್ ಆಗುತ್ತೆ, ಓಕೆನಾ. ಮತ್ತು ನಾ ಏನು ತೊಗೊಂಡಿನಿ ಅಂದ್ರೆ ಒಂದು ಆ್ಯಂಟಿಬಯೋಟಿಕ್ ತೊಗೊಂಡಿನಿ, ಓಕೆ. ಆ್ಯಂಟಿಬಯೋಟಿಕ್ ಯಾಕೆ ತೊಗೊಂಡೆ ಅಂತ ಕೇಳಿದ್ರೆ ನೀವು, ಮರಿಗಳಿಗೆ ಇತ್ಯಾದಿ ಯಾವುದಾದ್ರೂ ಒಂದು ಕಾಯಿಲೆ ಬಂದ್ರೆ, ಜ್ವರ ಆಗಿರಲಿ ಅಂತ ಇಂಥ ಏನಾರು ಬಂದ್ರೆ, ಕೆಮ್ಮುದಾದ್ರೆ ಇದನ್ನು ಹಾಕಿದರೆ ಗುಣ ಆಗುತ್ತೆ ಅಲ್ವಾ. ಸುಂದಾಗಿ ನಿಂತಿದ್ರೆ ಆಗುತ್ತೆ. ಮತ್ತು ಇನ್ನೊಂದು, ಇದು ಶೀತಕ್ಕಾಗಲ್ಲ ಅಂತ, ಶೀತಕ್ಕಾಗಲ್ಲ, ಉಳ್ಕೆದಕ್ಕೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿದ್ರು, ತೊಗೊಂಬಂದಿನಿ. ಓಕೆ ಓಕೆ, ಇಲ್ಲೊಂದಿಷ್ಟು ಹೇಳ್ತೀನಿ ತಡ್ರಲ್ಲಿ. ಇಲ್ಲೊಂದು ಟ್ಯಾಬ್ಲೆಟ್ ನೋಡ್ರಿ, ಈ ಒಂದು ಟ್ಯಾಬ್ಲೆಟ್ ಯಾವ್ದ್ರದಪ್ಪ ಅಂದ್ರೆ, ಈ ಒಂದು ಟ್ಯಾಬ್ಲೆಟ್ ದೋಸ್ತ್ರ ಮರಿ ಉಚ್ಕೊತಾವೆ ನೋಡ್ರಿ, ಮೋಷನ್ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತವಲ್ಲ, ಅದಕ್ಕೆ ಈ ಒಂದು ಟ್ಯಾಬ್ಲೆಟ್ನ ನನ್ನ ಮರಿಗೆ ಒಂದೊಂದು ಮರಿ ಒಂದೊಂದು ಹಾಕ್ಬೇಕು. ನಿನ್ನ ಒಂದು ಮರಿ ನಾನು ಭಾಳ ಉಚ್ಕೊಂಡಿತ್ತು, ಅದಕ್ಕೆ ಹಾಕ್ಕೊಂಡಿನಿ. ಮೊದಲು ಎಲ್ಲ ಸ್ಟಾಕ್ ಬೇಕಲ್ಲ ದೋಸ್ತ್ರ, ಇಷ್ಟ ಇಟ್ಕೊಂದಿನಿ. ನನ್ನ ಮರಿ ಇಲ್ಲಿ ಇರುವ ಇರ್ತಾವಲ್ಲ, ಅವಕ್ಕೆಲ್ಲ ಔಷಧಿ ಯಾವ ಲೆಕ್ಕ ಹೇಳ್ರಿ, ಮರಿ 60 ಮರಿ 70 ಮರಿ ಇರ್ತಾವೆ. ಆದರೂ ಆಮೇಲೆ ದುಡ್ಡಿಲ್ಲದ ಕಾರಣ ಕೈಸ್ ತೊಗೊಂಬಂದಿನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಗೆ ಹೆಲ್ಪ್ ಆಗಿತ್ತಂದ್ರೆ. ಮತ್ತು ಮುಂದೆ ನೋಡುವ ಏನೇನು ವಿಡಿಯೋ ಮಾಡ್ತೀನಿ, ಪ್ಲೀಸ್ ನಮ್ಮ ಚಾನಲ್ಗೆ ಚಂದಾದಾರರಾಗ್ರಿ. ವಿಡಿಯೋ ಮುಗಿಸಾಕತ್ತೀನಿ, ಮತ್ತೊಂದು ಯಾವಾಗಾದ್ರೂ ಸಿಗೋನು. ಬಾಯ್ ಬಾಯ್.